ಸುಮಂತ್ರ ಶ್ರೇಣಿಗಳು ಈ ನುಡಿಯ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸೊ ನಾನು ಶ್ರೀ ಎಚ್ಎಂ ಜಗ್ಗಲ್ ಸರ್ಕಾರದ ಪೌರಶಾಲೆ ಸಿಟಿ ಮನಾರಸ್ ತಾಲೂಕು ಜಿಲ್ಲಾ ಬಾಲಕೋಟೆಯಲ್ಲಿ ಸಹಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಸಮಾಂತರ ಶ್ರೇಣಿಯ ಎರಡನೇ ಪದವು ಸೂಚಿಸುವ ಸಂಕೇತ ಎಎನ್ ಉದಾಹರಣೆಯನ್ನು ನೋಡೋಣ ಸಮಾಂತರ ಶ್ರೇಣಿ ಹತ್ತನೇ ಪದ ಎ ಟೆನ್ ಅಂತ ಬರುತ್ತೆ ಅಂದ್ರೆ ಹತ್ತನೇ ಅಂದ್ರೆ ಎನ್ ಇರೋ ಜಾಗದಲ್ಲೇ ಹತ್ತಿರೋದ್ರಿಂದ ಎ ಟೆನ್ ಸೊ ಇಲ್ಲಿ ಎನ್ ಎನ್ ಎ ಅಂತ ಇರೋದ್ರಿಂದ ಎ ಎನ್ ಆಗುತ್ತೆ ಎ ಟೆನ್ ಆಗ್ತಾ ಇದೆ ಅದೇ ಕಾರಣ ಇನ್ನೊಂದು ಉದಾಹರಣೆ ನೋಡೋಣ ಸಮಾಂತರ ಶ್ರೇಣಿಯ ಮೂರನೇ ಪದವನ್ನ ಎ ತ್ರೀ ಅಂತ ಸೂಚಿಸುತ್ತೇವೆ ವಿದ್ಯಾರ್ಥಿಗಳು ಬಹಳ ಕನ್ಫ್ಯೂಸ್ ಮಾಡ್ಕೊಂತಾರೆ ಮೂರನೇ ನಾಲ್ಕನೇ ಐದನೇ ಆರನೇ ಅಂತಿರ್ತ ಪದಗಳನ್ನ ಈ ತರಹ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಅಂತ ಸೂಚಿಸುತ್ತೆ ನಾವು ಆಲ್ರೆಡಿ ಕಲಿತಿದ್ದೇವೆ ಎನ್ ಅಂದ್ರ ಪದಗಳ ಸಂಖ್ಯೆ ಸೊ ಎನ್ ಅಂದ್ರೆ ಪದಗಳ ಸಂಖ್ಯೆಯಾಗಿದೆ ಮೊದಲನೇ ಪದವನ್ನ ಎ ಅಂತ ಸೂಚಿಸ್ತಾ ಇದ್ದೇವೆ ಡಿ ಎಂಬುದು ಸಾಮಾನ್ಯ ವ್ಯತ್ಯಾಸವಾಗಿದೆ ಇಲ್ಲ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಡ್ಯಾಶ್ ಡ್ಯಾಶ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿದೆ ಸೊ ಎ ಸೆವೆನ್ ಅನ್ನ ಎ ಪ್ಲಸ್ ಸಿಕ್ಸ್ ಡಿ ಅಂತ ಬರಿತಾ ಇದ್ದೇವೆ ಎ ಟ್ವೆಂಟಿ ಕೇಂದ್ರ ಅದನ್ನ ಡೈರೆಕ್ಟ್ ಆಗಿ ಎ ಪ್ಲಸ್ ನೈನ್ಟೀನ್ ಡಿ ಅಂತ ಬರಿತಾ ಇದ್ದೀವಿ ವಿಸ್ತರಿಸಿ ಅದೇ ತೆರನಾಗಿ ಎ ಹಂಡ್ರೆಡ್ ಇತ್ತಂದ್ರೆ ಅದನ್ನು ವಿಸ್ತರಿಸಿ ಎ ಪ್ಲಸ್ ನೈನ್ಟೀನ್ ನೈನ್ ಡಿ ಸೊ ಇದೇ ತೆರನಾಗಿ ಬೇರೆ ಬೇರೆ ಪದಗಳನ್ನು ವಿಸ್ತರಿಸಲು ನೀವು ಸುಳಿಗತ ಮಾಡಿಕೊಳ್ಬೇಕು ಇನ್ನು ಸಮಾಂತರ ಶ್ರೇಣಿಯ ಎನ್ನೇ ಪದವು ಕಂಡುಹಿಡಿಯುವಂತ ಸೂತ್ರವನ್ನು ನೋಡೋಣ ಸೊ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವಂತ ಒಂದು ಸೂತ್ರ ಇನ್ನು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಸೂಚಿಸುವ ಒಂದು ಸಂಕೇತ ಎಸ್ ಎನ್ ಸೊ ಮೊತ್ತ ಎನ್ನುವ ಶಬ್ದ ಬಹಳ ಮುಖ್ಯ ಮೊತ್ತ ಮೊದಲ ಎನ್ ಪದಗಳ ಮೊತ್ತ ಅದನ್ನು ನಾವು ಎಸ್ ಎನ್ ಅಂತ ಬರಿತಾ ಇದ್ದೀವಿ ನಂತರ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಸೂಚಿಸುವ ಸಂಕೇತವನ್ನು ನಾವು ಏನ್ ಬರಿತೀವಿ ಎಸ್ ಟೆನ್ ಯಾಕಂದ್ರೆ ಹತ್ತು ಪದ ಇದೆ ಸೊ ಎನ್ ಜಗದಲ್ಲಿ ಹತ್ತು ಬರಿತಾ ಇದ್ದೀವಿ ಹಾಗಾಗಿ ಈ ಪದಗಳನ್ನು ಸೂಚಿಸುವುದು ಹೇಗೆ ಅನ್ನೋದನ್ನು ಕೂಡ ನಾವು ಕಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೆಕ್ಸ್ಟ್ ಅದೇ ತರನಾಗಿ ಸಮಾಂತರ ಶ್ರೇಣಿಯ ಮೊದಲ ಹದಿನೈದು ಪದಗಳ ಮೊತ್ತವನ್ನು ಹೆಂಗ್ ಸೂಚಿಸ್ತೀವಿ ನಾವು ಅಂದ್ರೆ ಎಸ್ ತರ್ಟಿ ಫೈವ್ ಅಂತ ಬರಿತೀವಿ ಇನ್ನು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎರಡನೇ ಸೂತ್ರಕ್ಕೆ ಹೋಗೋಣ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಬ್ರಾಕೆಟ್ ಎ ಪ್ಲಸ್ ಎ ಎನ್ ನೆಕ್ಸ್ಟ್ ಸೂತ್ರ ಸಮಾಂತರ ಶ್ರೇಣಿಯ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಬ್ರಾಕೆಟ್ ಎನ್ ಪ್ಲಸ್ ಒನ್ ಇವು ಮೂರು ಸೂತ್ರಗಳು ಬಹಳ ಪ್ರಮುಖವಾದದ್ದು ಹಾಗಾಗಿ ಇವುಗಳನ್ನ ನಾವು ನೆನ್ಪಿಡುವುದು ಬಹಳ ಮುಖ್ಯ ವಿದ್ಯಾರ್ಥಿಗಳು ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮೊದಲ ಈ ಸೂತ್ರಗಳನ್ನ ಕಂಠಪಾಠ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು ಬರೆದು ಬರೆದು ಸೊ ನಾನು ಮುಂದೆ ಉಳಿತಾವ ಒಂದು ಪ್ರಾಬ್ಲಮ್ ಫೈವ್ ಏಟ್ ಲೆವೆನ್ ಫಾರ್ಟಿ ಈ ಶ್ರೇಣಿಯ ಮೊದಲ ಇಪ್ಪತ್ತೈದು ಪದಗಳವರೆಗಿನ ಮೊತ್ತ ಎಸ್ ನೋಡಬಹುದು ಮೊತ್ತ ಎನ್ನುವ ಪದ ಬಹಳ ಮುಖ್ಯ ಸೊ ಇದು ಮೊತ್ತ ಕಂಡುಹಿಡಿಯಬೇಕು ಹಾಗಾದರೆ ಇಲ್ಲಿಗೆ ಮೊದಲ ಪದ ಐದು ಆಗಿದೆ ಡಿ ಎ ಟು ಮೈನಸ್ ಎ ಒನ್ ಅಂದ್ರೆ ಎಂಟು ಮೈನಸ್ ಐದು ಸೊ ಎಂಟರಿಂದ ಐದನ್ನು ಕಳೆದಾಗ ಡಿ ಮೂರು ಬರ್ತಾ ಇದೆ ಎನ್ ಇಪ್ಪತ್ತೈದು ಪದಗಳು ಅಂತಿದ್ದರೆ ಎನ್ ಬೆಲೆ ಇಪ್ಪತ್ತೈದು ಸೂತ್ರವನ್ನು ಬರೆದುಕೊಳ್ಳೋಣ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಒಂದೊಂದು ಬೆಲೆಗಳು ತುಂಬ ಎಸ್ ಎಸ್ ಟ್ವೆಂಟಿ ಫೈವ್ ಎನ್ ಜಗದ ಟ್ವೆಂಟಿ ಫೈವ್ ಬರೆದ ಎನ್ ಬೆಲೆ ಸೊ ಇಲ್ಲಿ ಏನು ಜಗದಲ್ಲಿ ಇಲ್ಲಿ ಏನು ಬೆಲೆ ಏನು ತುಂಬ ನಾವು ಟ್ವೆಂಟಿ ಫೈವ್ ತದನಂತರ ನೋಡ್ಬೋದು ಟು ಎ ಸೊ ಎ ಯಾವ ಬೆಲೆ ತುಂಬ ಬ್ರಾಕೆಟ್ ಹಾಕೋಗ್ಬೇಕು ಸೊ ಎ ಬೆಲೆ ಇಲ್ಲಿ ಐದಿದೆ ಹಾಗಾಗಿ ಐದನ್ನು ಇಲ್ಲಿ ತುಂಬೋಣ ತದನಂತರ ಇಲ್ಲಿ ಎನ್ ಮೈನಸ್ ಒನ್ ಹಾಗಾದ್ರೆ ಎನ್ ಬೆಲೆ ಇಲ್ಲಿ ತುಂಬಬೇಕು ಎನ್ ಬೆಲೆ ಗೊತ್ತು ನಮಗೆ ಆಲ್ರೆಡಿ ಇಪ್ಪತ್ತೈದು ಇನ್ನು ಡಿ ಅಂದ್ರೆ ಅದರ ಬೆಲೆ ಮೂರು ಬೆಲೆಗಳನ್ನು ತುಂಬಿದೆ ಈಗ ಇದನ್ನು ಸರಳ ರೂಪವನ್ನು ಕೊಡೋಣ ಬೇಕಾ ಓಕೆ
S25 is equal to 25 divided by 2 bracket 10 plus 24 ಬರ್ಕೋದೇನೆ. ಸೊ ರೆಕ್ಟಾಂಗಲ್ ಬ್ರಾಕೆಟ್ ಕಂಪ್ಲೀಟ್. ನಂತರ ಎಸ್ 25 ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 2 10 ಪ್ಲಸ್ ಪ್ಲಸ್. ಸೊ ಇಲ್ಲಿ ಇಂಟು ವಿದ್ಯಾರ್ಥಿಗಳು ಇಲ್ಲಿ ಬ್ರಾಕೆಟ್ ನಡುವೆ ಇಲ್ಲಿ ಇಂಟು ಇರುತ್ತೆ. ಸೊ 24 ಮೂರನೆ 72. ಸೊ ತದನಂತರ ಮುಂದಿನ ಹೋಗೋಣ. ಎಸ್ 25 ಇಸ್ ಈಕ್ವಲ್ ಟು 25 ಬಾಗಿಲ 2. ಸೊ 10 72 ಅನ್ನು ಸೇರಿಸಿದರೆ 82 ಆಗ್ತಾ ಇದೆ. ಸೊ ಇಲ್ಲಿ ಕಡ್ತಾಡೋಣ. 2 1 2 41. ಹಾಗಾದರೆ ಎಸ್ 25 ಇಸ್ ಈಕ್ವಲ್ ಟು 25 ಬ್ರಾಕೆಟ್ನಲ್ಲಿ 41 ಉಳ್ಕೋತಾ ಇದೆ. ಸೊ 25 41 ಗುಣಿಸಿದ್ರೆ 1025. ಹಾಗಾಗಿ ಇಲ್ಲಿ ಈ ಶೇಡಿಯ ಮೊತ್ತ ಎಷ್ಟು ಬರ್ತಾ ಇದೆ? ಮೊದಲ 25 ಪದಗಳವರೆಗಿನ ಮೊತ್ತ 1025 ಆಗಿದೆ. ವಿದ್ಯಾರ್ಥಿಗಳೇ, ಇಂಥ ಒಂದು ಎಕ್ಸಾಮ್ನಲ್ಲಿ ಇಂಥ ಒಂದು ಕ್ವಶನ್ನು ಪರೀಕ್ಷೆಯಲ್ಲಿ ಬರುವ ಸಂಭವನೀಯ ಹೆಚ್ಚಿರೋದ್ರಿಂದ ಈ ಟೈಪ್ ಪ್ರಶ್ನೆಗಳನ್ನು ಬೇರೆ ಉದಾಹರಣೆ ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಅನ್ನು ಮಾಡಿದ್ರೆ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ 2 ಅಂಕಗಳನ್ನು ಬರಲಿಕ್ಕೆ ಸಾಧ್ಯವಿದೆ. ಓಕೆ, 197 94 ಈ ಶ್ರೇಣಿಯ 25ನೇ ಪದ 25ನೇ. ವಿದ್ಯಾರ್ಥಿಗಳು ಬಹಳಷ್ಟು ಜನ ಏನು ಮಾಡಿದ್ರು, ಮೊತ್ತ ಕಂಡು ಸೂತ್ರ ಹಾಕ್ಬಿಡ್ತೀವಿ. ಸೊ ಇಲ್ಲಿ ಮೊತ್ತ ಇಲ್ಲ, 25ನೇ. ನಿಮ್ಗೆ ಗೊತ್ತು ಏನು ಹಿಂದೆ ಯಾವಾಗಲೂ ನೇ, ಇಲ್ಲಿನೇ ಹಿಂದೆ ಯಾವಾಗಲೂ ಏನು ಇರುತ್ತೆ. ಹಂಗಾಗಿ ಎನ್ನೇ ಪದ ಅಂತ, ಎನ್ನೇ ಪದ ಅಂದ್ರೆ ಎ ಎನ್. ಹಂಗಾರೆ ಏನ್ ಜಾಗ 25 ಅಂದ್ರೆ ಎ 25 ಅಂತ ಬರಿಬೇಕಂತ ನಾವೆಲ್ಲ ಕಲ್ಕೊಂಡಿದ್ದೀವಿ. ಎ ಅಂದ್ರೆ ಮೊದಲ ಪದ 100, ಎನ್ 25 ಇದೆ. ಬಿ ಈಕ್ವಲ್ ಟು ಎ 2 ಮೈನಸ್ ಎ 1 97. ಮುಂದಿನ ಪದಗಳು ಮುಂದಿನ ಪದವನ್ನು ಕರಿತಾ ಇದ್ದೇವೆ. 97 100. ಸೊ ಮೈನಸ್ 3 ಬರ್ತಾ ಇದೆ, ಯಾಕಂದ್ರೆ ದೊಡ್ಡ ಚಿಹ್ನೆ ಮೈನಸ್ ಅದ. ನಂತರ ಸೂತ್ರವನ್ನು ಬರೀತಾನೆ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ. ಈಗ ಬೆಲೆಗಳನ್ನು ತುಂಬೋಣ. ಎಸ್, ಎ 25 ಇಸ್ ಈಕ್ವಲ್ ಟು ಎ 100 ಬ್ರಾಕೆಟ್ ಹಾಕ್ತೀವಿ, ಪ್ಲಸ್ ಇಲ್ಲಿ ಪ್ಲಸ್. ಎನ್ ಅಂದ್ರೆ 25 ಮೈನಸ್ 1 1. ಡಿ ಅಂದ್ರೆ 200 ಬಂದು ಮೈನಸ್ 100 ಇದೆ. ಸೊ ಇವುಗಳನ್ನ ಎ 25 ಇಸ್ ಈಕ್ವಲ್ ಟು 100 100, 25ರಲ್ಲಿ 1 ಕಳೆದಾಗ 24 ಬ್ರಾಕೆಟ್ ಮೈನಸ್ 100. ಎ 25 ಇಸ್ ಈಕ್ವಲ್ ಟು 100. ಸೊ ಪ್ಲಸ್ ಇಂಟು ಮೈನಸ್ 1 ಮೈನಸ್ 100 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 24 ಮೂರಲ್ಲಿ 72. ಹಾಗಾದ್ರೆ 100ರಲ್ಲಿ 72 ಕಳೆದಾಗ ಎ 25 28 ಬರ್ತಾ ಇದೆ. ಹಾಗಾದ್ರೆ ಈ ಶ್ರೇಣಿ 75ನೇ ಪದ ಎಷ್ಟು ವಿದ್ಯಾರ್ಥಿಗಳೇ? ಎಸ್, 28. ಹಾಗಾಗಿ 25ನೇ ಪದ 28 ಆಗಿದೆ. ನೋಡಿ ಸರ್, ನೋಡೋಣ ವಿದ್ಯಾರ್ಥಿಗಳಿಗೆ. ಮೈನಸ್ 7 ಮೈನಸ್ 12 ಮೈನಸ್ 17 ಸಮಾಂತರ ಶ್ರೇಣಿಯ ಮುಂದಿನ ಪದ ಏನ್ ಬರ್ತಾ ಅಂತ ಕೇಳಿವಾಗ, ಓಕೆ, ಎ ಇಸ್ ಈಕ್ವಲ್ ಟು ಮೈನಸ್ 7 ಇದೆ, ಮತ್ತು ಡಿ ಈಕ್ವಲ್ ಟು ಮೈನಸ್ 12 ಮೈನಸ್ ಆಫ್ ಮೈನಸ್ 7. ಯಾಕೆ ಎ 2 ಮೈನಸ್ ಸಿ 1. ಸೊ ಎ 2 ಅಂದ್ರೆ ಇಲ್ಲಿ ಮೈನಸ್ 12 ಇದೆ. ಸೊ ಮೈನಸ್ ಮೈನಸ್, ಎ 1 ಅಂದ್ರೆ ಬ್ರಾಕೆಟ್ ನ ಮೈನಸ್ 7 ಮೈನಸ್ 12. ಸೊ ಮೈನಸ್ ಇಂಟು ಮೈನಸ್ ಮೈನಸ್ 2 ಅಂದ್ರೆ ಪ್ಲಸ್ ಆಗ್ತಾ ಇದೆ. ಮೈನಸ್ 12ರಲ್ಲಿ 7 ಕಳೆದಾಗ ಮೈನಸ್ 5 ಬರ್ತಾ ಇದೆ. ಬೇರೆ ಬೇರೆ ಚೇಳ ಕಳಿಬೇಕು. ಸೊ ಇವಾಗ ನೋಡಿ, ಹಂಗಾಗಿ ಮುಂದಿನ ಪದ ಅಂದ್ರೆ ಎ 4. ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕೂಡಿಸಿದಾಗ ನನಗೆ ಮುಂದಿನ ಪದ ಸಿಗ್ತಾ ಇದೆ. ಸೊ ಹಂಗಾದ್ರೆ ಎ 4 ಈಕ್ವಲ್ ಟು ಮುಂದಿನ ಪದ ಮೈನಸ್ 17. ಹಿಂದಿನ ಪದ ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಮೈನಸ್ 17 ಕೊಡ್ತೀನಿ. ಮೈನಸ್ 17 ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, ಯಾಕೆ 1 ಮೈನಸ್ ಇದೆ, ಮೈನಸ್ 5. ಸೊ ಸೇಮ್ ಚಿಹ್ನೆ ಇದ್ದಾಗ ಅವುಗಳನ್ನು ಕೂಡಿಸಿ ಅದೇ ಚಿಹ್ನೆ ಹಾಕ್ತೀವಿ. ಹಾಗಾಗಿ ಮೈನಸ್ 22 ಅಂದರೆ ಮುಂದಿನ ಪದ ಏನಾಯ್ತು ಇವಾಗ? ಮೈನಸ್ 27 ಆಯ್ತು. ನೆಕ್ಸ್ಟ್ ಲೆಕ್ಕ ನೋಡೋಣ, 37 74 111. ಈ ಸಮಾಂತರ ಶ್ರೇಣಿ ಎನ್ನೇ ಪದ ಅಂದ್ರೆ ಎ ಎನ್ ಕೇಳ. ಸೊ ಏನ್ ನೋಡ್ಬೋದು, ಎ ಈಕ್ವಲ್ ಟು 37 ಮತ್ತು ಡಿ ಈಕ್ವಲ್ ಟು ಎ 2 ಮೈನಸ್ ಎ 1. 74 ಮೈನಸ್ 37, 74 37 ಕಳೆದಾಗ 37 ಬರ್ತಾ ಇದೆ. ಸೊ ಇವಾಗ ಎನ್ನೇ ಪದ ಸೂತ್ರ ಅದನ್ನ ಕೇಳಿದ, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎನ್ನೇ ಪದವನ್ನು ಕೇಳಿದ್ರಿಂದ ಇಲ್ಲಿ ಎನ್ ಬೆಲೆಯನ್ನ ಎನ್ನೇ ತುಂಬಬೇಕಾಗುತ್ತೆ ನಾವು. ಸೊ ಎನ್ ಇಸ್ ಈಕ್ವಲ್ ಟು ಎ 37 ಪ್ಲಸ್ ಎನ್ ಎನ್ ಇದೆ ಎನ್ ಮೈನಸ್ 1, ಡಿ ಅಂದ್ರೆ 37 ಇದೆ. ವಿದ್ಯಾರ್ಥಿಗಳಿಗೆ 1000 ರೂಪಾಯಿ ಕೊಡೋಣ.
मैनस्वतु प्लस कैंसल सो एन बे समांतर श्रेणी एन पद ऐन एन आगे नेक्स्ट समांतर श्रेणी हद पद आ श्रेणी हतोबरी प्रारंभवा कोने सामान्य व्यत्यास व्यार्थी कंफ्यूज पद हद्व अंद्रेल हद हतोबरी प्रारंभवा अंद्रे मोदल पद आगे ए बेले प्रारंभवा कोने अने पद एन एपत् सो नोड़ेवल टू हतु या प्रारंभ होता मोदल पद आगे पद हद्ले हद्त कोने पद या एपत्ती को सूत्र अंदर को एन इज इक्वल टू ए प्लस एन माइनस वन इंटू डी बेले तुम्हें एपत् ए बेले हत प्लस एन माइनस वन हद्न माइनस वन सो डी गल या सामान्य व्यत्यास नेक्स्ट सो प्लस हतोन तीन नान बलगे सारी एडगे एपत् माइनस हतु हद्न का हद्ल इंटू डी अंदर हद्लू डी आगत सो नेक्स्ट हद्लू डी कड़े बरकी एपत् हतोन का बरता है सो हद्लू डी इज इक्वल टू डी इज इक्वल टू गुंडे हद्ल बगल आगे हद्ल हद्लूरेंगे बेले सो मुन प्रश्न नोड़ माइनस हद्लू माइनस इपत्मू सारी माइनस इपत् माइनस इपत्मू डैश डैश सारी माइनस समांतर श्रेणी पद संख्य पद संख्य अंदर ऐसे माइनस हद्लू डी बेले ए टू माइनस ए वन सो ए टू बेले माइनस इपत् माइनस माइनस ए वन अंदर माइनस हद्लू सो माइनस इपत् माइनस माइनस एर प्लस आगते प्लस हद्लू माइनस इपत् प्लस हद्लू कड़ा डी बेले माइनस मूर बरता है एन को माइनस हद्ना कोने तेजुकाम कोने आगे सो फार्मुला चला एन इज इक्वल टू ए प्लस एन माइनस वन डी मुझे बेले तुम्हें एन अंदर माइनस ईवर ए अंदर माइनस हद्लू प्लस एन गल या पद संख्य एन एने माइनस वन तक डी अंदर माइनस मूर ओके सो माइनस ईवर ब्रेकेट माइनस माइनस हद्लू सो इले माइनस गुणस्ते प्लस टेन इंटू माइनस थ्री अंदर माइनस थ्री एन सो माइनस वन माइनस मूर्म गुणसु एर माइनस 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 प्लस मूर आगता है ना माइनस इज इक्वल टू माइनस हद्लू प्लस बेरे बेरे चिन्ह हद्लोल कड़ी हद्ना बरते दौड़ संख्या चिन्ह माइनस माइनस हद्नाकु इन माइनस माइनस एन इन माइनस हद्नाकु बलगड़े यड़वाग बंद प्लस हद्नाकुगर टू माइनस एन उड़ीता है सो माइनस प्लस हद्नाकु बेरे बेरे चिन्ह कड़ी सो आवेन एन इक्वल टू इला माइनस नल्वते बरता माइनस मुंदे बंद बगले आगे माइनस माइनस कैंसल आगत मूरने हद्नाक हर इतक पद संख्य हद्नाकु समांतर श्रेणी हतने पद के माइनस हद्लू माइनस इपत् माइनस इपत्मू समांतर श्रेणी हद इक्वल टू माइनस हद्लू डी इज इक्वल टू माइनस इपत् माइनस हाफ माइनस हद्लू इज इक्वल टू माइनस इपत् सो इले माइनस इंटू माइनस प्लस कड़ा माइनस एन इक्वल टू हूं इन एन इज इक्वल टू ए प्लस एन माइनस वन डी फार्मुला बेले तुम्हें ए टेन याकंद्रेन बेले हूं अंतर हे पद एन एन बेले हूं ए टेन इज इक्वल टू एंद्र माइनस हद्लू प्लस एन अंदर हूं माइनस वो सो डी अंदर माइनस बंद माइनस तुम्हें सर रूप ए टेन इज इक्वल टू माइनस वन माइनस हद्लू प्लस हत्र वो माइनस मूर्ण सो नेक्स्ट गुणाकार
10 equal to minus 17 plus 10 to minus 1 minus 1 minus 22. ಸೇಮ್ ಚಿಹ್ನೆ ಇರೋದ್ರಿಂದ ಅವುಗಳನ್ನು ಕೂಡಿಸಿದಾಗ ಮೈನಸ್ 44 ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿರುವ ಹತ್ತನೇ ಪದ ಎಷ್ಟು ಮೈನಸ್ 44. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಮೂರು ಪದಗಳ ಮೊತ್ತ 704, ಮೊದಲ ಮೂರು ಪದಗಳ ಮೊತ್ತ 704 ಹಾಗೂ ಮೂರನೇ ಪದವು ಮೊದಲ ಪದದ ಎರಡರಷ್ಟಕ್ಕಿಂತ 26 ಕಡಿಮೆ ಇದ್ದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಮೊದಲ ಮೂರು ಪದಗಳಂದ್ರೆ A1 A2 A3. ಸೊ ಇವಾಗ ನೋಡೋಣ, A1 plus A2 plus A3 is equal to 704. ಸೊ A1 ಅಂದ್ರೆ A plus C plus A2 ಅಂದ್ರೆ A plus D plus C plus A3 ಅಂದ್ರೆ ಅದನ್ನು ವಿಸ್ತರಿಸಿ ಏನ್ ಬರ್ತದೆ A plus 2D ಅಂತ ಬರುತ್ತೆ. ಸೊ ಇಲ್ಲಿ ಒಂದು A, ಇಲ್ಲಿ ಒಂದು A, ಇಲ್ಲಿ ಒಂದು A, ಅಂದ್ರೆ 3 A ಆಯ್ತು. ಇಲ್ಲಿ ಒಂದು D, ಇಲ್ಲಿ 2 A, 3 D ಆಯ್ತು. ಸೊ ಹಾಗಾಗಿ 3 A plus 3 D is equal to 704. ನೆಕ್ಸ್ಟ್ ಇಲ್ಲಿ ಮೂರಿಂದ ಕಡಿತ ಹೊಡೆದ್ರೆ ಮೂರಂದೇ 168 ಅಂದ್ರೆ A plus D is equal to 68 ಆಗಿದೆ. ಸರಳ ರೂಪ ಕೊಟ್ಟಿನಿ, ಇದು ಸಮೀಕರಣ 1. ಸೊ ನೆಕ್ಸ್ಟ್ ಏನಾದ್ರೆ ಇದು ಮೊದಲ ಮೂರು ಪದಗಳು ಮೊದಲ ಬಿಡಿಸ ಸಮೀಕರಣ 1 ಸಿಕ್ತು. ಮುಂದೆ ನೋಡಿ, ಮೂರನೇ ಪದವು ಮೊದಲ ಪದದ ಎರಡರಷ್ಟಕ್ಕಿಂತ, ಮೂರನೇ ಪದ ಅದಲ್ಲ ಒಂದೇ ನಂಬರ್ ನ, ಅದಕ್ಕಿಂತ ಎರಡ್ಪಟ್ಟಾಗಿ ಮತ್ತು 26 ಕಡಿಮೆ ಐತೆ ಅಂತ. ಸೊ ಹಾಗಾಗಿ ಮೂರನೇ ಪದ ಅಂದ್ರೆ A plus 2D ಏನಾಗೈತಿ, ಮೊದಲ ಪದದ ಎರಡರಷ್ಟಕ್ಕಿಂತ, ಮೊದಲ ಪದ ಅಂದ್ರೆ A1, A1 ಅಂದ್ರಿಂದ A ಒಂದ, ಅದರ ಎರಡರಷ್ಟಕ್ಕಿಂತ 26 ಕಡಿಮೆ ಇದೆ. A plus 2D ಯಾಕೆ ಬಂದು ಗೊತ್ತ ನಮ್ಗ, ಮೂರನೇ ಪದವು ಇನ್ನೊಂದು ಇನ್ನೊಂದು ಸ್ಟೆಪ್ ಬರ್ಕೋಬಹುದು. A3 ಇಸ್ ಈಕ್ವಲ್ ಟು 2A1 ಮೈನಸ್ 26 ಅಂತ ಬರೀಬಹುದು. ನಾ ಡೈರೆಕ್ಟ್ ಬರ್ತೀನಿ, A plus 2D ಇಸ್ ಈಕ್ವಲ್ ಟು 2A ಮೈನಸ್ 26 ಅಂದ್ರೆ ಮೂರನೇ ಪದವು ಮೊದಲ ಪದದ ಎರಡರಷ್ಟಕ್ಕಿಂತ 26 ಕಡಿಮೆ. ಇದಕ್ಕೆ ಸಂದರ್ಭ ಅನುಕ್ರಮ A plus 2D plus 2A ಕಳೆದಾಗ ಮೈನಸ್ 2A ಆಗುತ್ತೆ. ಮೈನಸ್ 2A plus 1A ಬೇರೆ ಬೇರೆ ರೀತಿ ಕಲಿತೀವಿ, ಕಳೆದಾಗ ಮೈನಸ್ A plus 2D plus 2D. ಸೊ ಮೈನಸ್ A plus 2D minus 26 ಇದು ಸಮೀಕರಣ 2. ಸೊ ಇವಾಗ ಇವುಗಳನ್ನು ಸಾಲ್ವ್ ಮಾಡೋಣ. ಅನ್ಯ ಸಮೀಕರಣ ಏನಾಗುತ್ತೆ, A plus D is equal to 68. ಏನೇ ಇರೋದು ಪ್ಲಸ್ ಇರುತ್ತೆ, ಹಾಗೆ ಪ್ಲಸ್ ಹಾಕೊಂಡಿನಿ. ಸಮೀಕರಣ 2 ನೋಡ್ಬೋದು ನಾವು, ಮೈನಸ್ A plus 2D is equal to minus 6. ಸೊ ಏನು ಹೇಳೋಣ, ಇಲ್ಲಿ ಚಿಹ್ನೆಯನ್ನು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ, ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಗುತ್ತೆ. ಎಸ್, ಇಲ್ಲಿ ಸೇಮ್ ಚಿಹ್ನೆ, ಅದು ಸೇಮ್ ಚಿಹ್ನೆ ಕೊಟ್ಟಿದೆ ಚಿಹ್ನೆ ಅಂತ. 3D ಇಲ್ಲಿ ಬೇರೆ ಬೇರೆ ಚಿಹ್ನೆ ಐತಿ, 68 ಕಳೆದಾಗ ಪ್ಲಸ್ 42 ಏನಿದ್ರೆ ಪ್ಲಸ್ ಇರುತ್ತೆ. ಸೊ ಮುಂದೆ 3 ಈ ಕಡೆ ಬಂದ್ರೆ ಬಾಗ್ಲೇ 3. ಸೊ ಡಿ ಇಸ್ ಈಕ್ವಲ್ ಟು 48 ಬಾಗ್ಲೇ 3, 3 ಅಂದ್ರೆ 3 14. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕೇಳ ನೋಡಲ್ಲ, ಸಾಮಾನ್ಯ ವ್ಯತ್ಯಾಸ 14 ಆಯ್ತು. ಒಂದು ಲೆಕ್ಕವನ್ನು ನೋಡೋಣ, 57 53 49 -- ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಮೊದಲ ಋಣ ಸಂಖ್ಯೆಯಾಗಿದೆ? ಇಲ್ಲಿ ನೋಡಿ, 57 3 ಕದರ 4 ಕದರ 53, 53 4 40 ಹಿಂದೆ ಕಳೀತಾ ಹೋದಾಗ ಎಷ್ಟನೇ ಪದ ಮೊದಲ ಋಣ ಸಂಖ್ಯೆ, ಮೈನಸ್ ನಂಬರ್ ಫಸ್ಟ್ ನೇದ್ದು ಅಂತ ನೋಡೋಣ. ನಿಮ್ಗೆ ಸೊ ಎ ಇಸ್ ಕೋಲ್ ಟು 57, ಡಿ ಇಸ್ ಕೋಲ್ ಟು 82 ಮೈನಸ್ A1, 53 ಮೈನಸ್ 57 ಕದಾಗ ಮೈನಸ್ 4, ಮತ್ತು AN ಈಕ್ವಲ್ ಟು 0. ಯಾಕಂದ್ರೆ ಋಣ ಸಂಖ್ಯೆ ಬರಬೇಕಾದ್ರೆ ನಮ್ಗೆ ಗೊತ್ತು, ಮೊದಲು 0 ಬರುತ್ತೆ, ನಂತರ ಋಣ ಸಂಖ್ಯೆಗಳು ಇರುತ್ತೆ ಎಡಭಾಗದಲ್ಲಿ. ಸೊ ಹಾಗಾಗಿ ಮೊದಲು ಋಣ ಸಂಖ್ಯೆಯನ್ನು ಸೊನ್ನೆಯನ್ನು ಕಂಡಿಡಿಯೋಣ. ಅಂದ್ರೆ ಹಿಂಗೆ ಕಳಿತ ಹೋದಾಗ ಸೊನ್ನೆ ಎಷ್ಟನೇ ಪದ ಬರುತ್ತೆ ನೋಡೋಣ. ಆ ಸೊನ್ನೆ ನಂತರದ ಪದ ಏನಾಗಿರುತ್ತೆ, ಅದ್ರ ಹಿಂದಿನ ಪದವೇ ಮೊದಲ ಋಣ ಸಂಖ್ಯೆ ಆಗಿರುತ್ತೆ. ಸೊ ಹಾಗಾಗಿ ಫಾರ್ಮುಲಾ AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಸೊ AN ಬೆಲೆ ನಮಗೆ ಗೊತ್ತು, 0. ಸೊ ಎ ಅಂದ್ರೆ 57 ಪ್ಲಸ್ N ಮೈನಸ್ 1, ಡಿ ಅಂದ್ರೆ ಮೈನಸ್ 4. ಇದಕ್ಕೆ ಸರಳ ರೂಪ ಕೊಟ್ಟಾಗ ಇಸ್ ಕೋಲ್ ಟು 0 ಇಸ್ ಕೋಲ್ ಟು 57 ಮೈನಸ್ 4 ಪ್ಲಸ್ N ಮೈನಸ್ 4 N, ಮೈನಸ್ ಇಂಟು ಮೈನಸ್ 2 ಮೈನಸ್ 1 ಪ್ಲಸ್ 4 ಅಂದ್ರೆ 4. 57 ಇಲ್ಲಿ ಚಿಹ್ನೆ ಇದೆ ಪ್ಲಸ್ ಇರುತ್ತೆ, ಪ್ಲಸ್ 57 ಪ್ಲಸ್ 4 ಸೇಮ್ ಚಿಹ್ನೆ ಕೂಡಿಸಿದಾಗ ಅದು 61. ಮೈನಸ್ 4 ಅನ್ನ ಈ ಕಡೆ ತಂದಿನಿ, ಪ್ಲಸ್ 4 ಏನಾಯ್ತು, 4 ಎಲ್ಲಿ ಇಸ್ ಕೋಲ್ 61. ಮತ್ತು ವಿಚಾರ ಮಾಡೋ ಕರೆಕ್ಟ್ ಅದ, ಒಳ್ಳೆ ನಾಲ್ಕು ಇರ್ಬೋದು ಬರಲೇ ನಾಲ್ಕು ಇರ್ತದೆ. ಸೊ ಇವಾಗ N ಈಕ್ವಲ್ ಟು 61 ಡಿವೈಡೆಡ್ ಬೈ 4, ಇದನ್ನು ಕಡಿತ ಹೊಡೆದಾಗ 15.25, ಇದನ್ನು ಅಂದಾಜಿಸಿದಾಗ 15 ಬರುತ್ತೆ. ಅಂದ್ರೆ
ಹದಿನೈದು ಅಂದ್ರೆ ಹದಿನೈದನೇ ನಂಬರ್ ಸೊನ್ನೆ ಆಗುತ್ತೆ ಅಂದ್ರೆ ಹದಿನೈದನೇ ಪದ ಸೊನ್ನೆ ಆಗುತ್ತೆ ಹದಿನೈದನೇ ಪದ ಸೊನ್ನೆ ಆದ್ರೆ ಹಿಂದೆಂದು ಹದಿನಾರು ಆಗಿರುತ್ತೆ ಸೊ ಹಾಗಾಗಿ ಹದಿನಾರನೇ ಪದ ಏನಾಗುತ್ತಿಲ್ಲ ಇದು ಹದಿನೈದು ಅಂತ ಆಗಿದೆ ಹದಿನೈದನೇ ಪದ ಸೊನ್ನೆ ಆಯಿತು ಹದಿನಾರನೇ ಪದ ಏನಾಗುತ್ತೆ ಮೊದಲ ಋಣ ಸಂಖ್ಯೆ ಯಾಕಂದ್ರೆ ಸೊನ್ನೆ ನಂತರ ಬರೋದು ಮೊದಲ ಋಣ ಸಂಖ್ಯೆ ಹಾಗಾಗಿ ಹದಿನೈದನೇ ಪದ ಸೊನ್ನೆ ಆಯಿತು ಅದರ ನಂತರ ಪದ ಹದಿನಾರು ಪದ ಏನಾಗುತ್ತೆ ಮೊದಲ ಋಣ ಸಂಖ್ಯೆ ಆದ್ದರಿಂದ ಈ ಸಮಾಂತರ ಶ್ರೇಣಿಯ ಹದಿನಾರನೇ ಪದವು ಪದ ಮೊದಲ ಋಣ ಸಂಖ್ಯೆ ಆಗುತ್ತೆ ಸೊ ನಂತರ 2x + 3 x - 1 2 - x ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿ ಒಳಗೆ ಅಂದ್ರೆ ಇವುಗಳ ವ್ಯತ್ಯಾಸ ಈಕ್ವಲ್ ಆಗುತ್ತೆ ಅಂದ್ರೆ a2 - a1 ಎಷ್ಟು ಬರುತ್ತೆ a3 - a2 ಅಷ್ಟು ಬರುತ್ತೆ ಸೊ ಹಾಗಾಗಿ ಪರಿಹಾರ ನೋಡೋಣ ಇವಾಗ a2 - a1 = a3 - a2 ವ್ಯತ್ಯಾಸ ಸಮಾನ ಇದ್ದರೆ ಮಾತ್ರ ಸಮಾನ ಶ್ರೇಣಿ ಆಗುತ್ತೆ ಯಾಕಂದ್ರೆ ಸಮಾನ ಶ್ರೇಣಿಯಲ್ಲಿ ಅದು ಅಂತ ಅವರ ಹೇಳಿಬಿಟ್ಟರೆ ಸೊ ಇವುಗಳ ಬೆಲೆಗಳನ್ನು ತುಂಬೋಣ a2 ಅಂದ್ರೆ x - 1 ಬ್ರಾಕೆಟ್ ಹಾಕಿನಿ ಮೈನಸ್ - ಮೈನಸ್ a1 ಅಂದ್ರೆ 2x + 3 ಬ್ರಾಕೆಟ್ ಹಾಕೋಣ ಇಸ್ ಇಕ್ವಲ್ ಟು ಇಸ್ ಇಕ್ವಲ್ a3 ಬೆಲೆ ಆಗಿದೆ ಎಷ್ಟು 2 - x ಬ್ರಾಕೆಟ್ ನಲ್ಲಿ ತುಂಬೋಣ ಮೈನಸ್ - ಮೈನಸ್ a2 ಅಂದ್ರೆ x - 1 ಸೊ ನೆಕ್ಸ್ಟ್ ಸಂಕ್ಷಿಪ್ತ ಕೊಡೋದಕ್ಕ x - 1 ಮೈನಸ್ ಅದು ನೋಡಿಲ್ಲ ಮೈನಸ್ ಇಲ್ಲಿ ಏನು ಪ್ಲಸ್ ಇರುತ್ತೆ ಒಳಗೆ ಚಿನ್ನ ಚೇರಿ ಆಗುತ್ತೆ ಮೈನಸ್ 2x ಪ್ಲಸ್ 3 ಇದು ಮೈನಸ್ 3 ಆಗುತ್ತೆ ಇಸ್ ಇಕ್ವಲ್ ಟು ಇಸ್ ಇಕ್ವಲ್ ಟು ಸೊ ಇಲ್ಲಿ 2 - x ಸೊ ಇಲ್ಲಿ ಮೈನಸ್ ಚಿಹ್ನೆ ಚೇಂಜ್ ಆಗುತ್ತೆ ಪ್ಲಸ್ ಮೈನಸ್ x ಒಂದು ಮೈನಸ್ ಅದು ಇಲ್ಲಿ ಬಂದಾಗ ಮೈನಸ್ 2 ಆಗುತ್ತೆ ಮೈನಸ್ 2 ಮೈನಸ್ ಪ್ಲಸ್ 1 ಆಗುತ್ತೆ ಸೊ ತದನಂತರ ಮೈನಸ್ x ನೋಡಬೇಕು ಇಲ್ಲಿ ಮೈನಸ್ 2x ಪ್ಲಸ್ x ಏನಿದೆ ಪ್ಲಸ್ ಇರುತ್ತೆ ಕಳೆದಾಗ ಮೈನಸ್ x ಮೈನಸ್ 1 ಮೈನಸ್ 3 ಸೇಮ್ ಚಿಹ್ನೆ ಇದು ಕೂಡಿಸಿ ಅದೇ ಚಿಹ್ನೆ ಹಚ್ಚಬೇಕು ಮೈನಸ್ 4 ಇನ್ನ ಪ್ಲಸ್ 2 ಪ್ಲಸ್ 1 ಸೇಮ್ ಚಿಹ್ನೆ ಇದು ಪ್ಲಸ್ 3 ಏನಿದೆ ಪ್ಲಸ್ ಇರುತ್ತಿಲ್ಲ ಸೊ ಮೈನಸ್ 1x ಮೈನಸ್ 1x ಸೇಮ್ ಚಿಹ್ನೆ ಇದು ಕೂಡಿಸೋದು ಅದೇ ಚಿಹ್ನೆ ಹಚ್ಚಬೇಕು ಮೈನಸ್ 2x ಇವಾಗ ಬೀಜ ಪದವನ್ನು ಕಳೆಮಾಡೋಣ ಅಂಕಿಗಳನ್ನು ಕಳೆಮಾಡೋಣ ಮೈನಸ್ x ಸೊ ಮೈನಸ್ 2x ಈ ಕಡೆ ಬಂದ್ರೆ ಪ್ಲಸ್ 2x ಮೈನಸ್ 4 ಅನ್ನು ಈ ಕಡೆ ಕಳಿಸಿ ಪ್ಲಸ್ 4 ಸೊ ಬೇರೆ ಬೇರೆ ಚಿಹ್ನೆ ಕಳಿತೀನಿ 2x ಒಂದು x ಕಳಿತೀನಿ x ಇಕ್ವಲ್ ಟು 7 ಬರ್ತಾ ಇದೆ 3 4 7 x ಬೆಲೆ 7 ಇಲ್ಲಿ x ನ ಬೆಲೆಯನ್ನು ಕೇಳ ಒಂದು ವೇಳೆ ಈ ಪದಗಳು ಏನೇನು ಬರ್ತವೆ ಅಂತ ಕೇಳಿದ್ರೆ x ಇದ್ದಲ್ಲಿ 7 ಹಾಕೋದಿಲ್ಲ 2 7 14 3 17 ಆಗುತ್ತೆ ಇಲ್ಲಿ 7 1 ಕಳೆದ್ರೆ 6 ಬರುತ್ತೆ ಇಲ್ಲಿ 2 - 7 7 ಅಲ್ಲಿ 2 ಅನ್ನು ಕಳೆದಾಗ ಮೈನಸ್ 5 ಬರುತ್ತೆ ಅಂದರೆ ಪದಗಳನ್ನು ಕೇಳಿದ್ರೆ ಅಂದ್ರೆ ಸೊ x ಬೆಲೆ ಅಷ್ಟಕ್ಕೆ x ಇಕ್ವಲ್ ಟು 7 ಆಗ್ತದೆ 2 ಬ್ರಾಕೆಟ್ x ಕಮ 14 ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆ ಕಂಡುಹಿಡಿಯಿರಿ ಸೊ x ಇರೋ ಜಾಗದಲ್ಲೇ ಬಿಟ್ಟ ಸ್ಥಳವನ್ನು ಕೊಟ್ಟಿರ್ತಾರೆ ಟಿಮ್ ಟಿಮ್ ಅನ್ನು ಕೊಟ್ಟಿರ್ತಾರೆ ಸೊ ಯಾವಾಗಲೂ ಈ ಮಧ್ಯ ಪದವನ್ನು ಕಂಡುಹಿಡಿದಾಗ ಅಚ್ಚುಗಳಲ್ಲಿ ಅಚ್ಚುಗಳನ್ನು ಕೂಡಿಸ್ಕೊಂಡು ಅದನ್ನು ಅರ್ಧ ಮಾಡಿಬಿಟ್ಟು ಇದು ಸಮ ಇರುತ್ತೆ ಸೊ ನೋಡೋಣ ಇವಾಗ x ಇಕ್ವಲ್ ಟು 2 ಪ್ಲಸ್ 14 ಡಿವೈಡೆಡ್ ಬೈ 2 ಸೊ 2 14 ಕೂಡಿಸಿದ್ರೆ ಅದು 16 ಆಗುತ್ತೆ 2 ರಿಂದ ಆಗುತ್ತೆ 8 ಹಾಗಾಗಿ x 8 ಮಧ್ಯದ ಪದ 8 ಆಗುತ್ತೆ ಒಂದು ಸಮಾಂತರ ಶ್ರೇಣಿಯಲ್ಲಿ an - a9 12 ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ n ಬೆಲೆ ಎಷ್ಟು ಸೊ ನನಗೆ an ಅಂದ್ರೆ ಗೊತ್ತೆ a9 ಅಂದ್ರೆ ಡೈರೆಕ್ಟ್ ಬರೋದನ್ನ ಈಗಾಗಲೇ ಕಲಿತೀವಿ ಸೊ ಇವಾಗ ನೋಡೋಣ an - a9 12 ಉದ್ದತ್ತ ಸೊ an ಅಂದ್ರೆ ಬ್ರಾಕೆಟ್ ನಲ್ಲಿ ತುಂಬಾ ಅದರ ಬೆಲೆಯನ್ನ a plus n minus 1 d ಸೊ ಮೈನಸ್ ಸಿಕ್ಕ ಮೈನಸ್ a9 ಅಂದ್ರೆ ಬ್ರಾಕೆಟ್ ಅಲ್ಲಿ ಬರೋಣ a plus a to d ಈಗ ಬ್ರಾಕೆಟ್ ಓಪನ್ ಮಾಡೋಣ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬೆಲೆ ಕೊಟ್ಟು ಸಾರಿ ಡಿ ಬೆಲೆ ಕೊಟ್ಟಿದ್ದಾನೆ ಎಷ್ಟು ಬೆಲೆ ವ್ಯತ್ಯಾಸ 3 ಆ ಬೆಲೆಯನ್ನು ತುಂಬಿಕೊಂಡು ಸೊ ಇಲ್ಲಿ ಡಿ ಬೆಲೆ 3 ಅನ್ನು ತುಂಬಿದ್ದೇನೆ ಸೊ ಎ ಪ್ಲಸ್ ಎನ್ ಮೈನಸ್ 1 3 ಲೆ ಗುಣಿಸಿದಾಗ 3 ಎನ್ ಮೈನಸ್ 3 ಇನ್ನ ಮೈನಸ್ ಎ 3 ಎಂಟ್ಲೆ 24 ಬ್ರಾಕೆಟ್ ಓಪನ್ ಮಾಡಿದಾಗ ಮೈನಸ್ ಪ್ಲಸ್ ಮೈನಸ್ 24 ಒಂದ ಮೈನಸ್ ಇರೋದ್ರಿಂದ ಸೊ ಇದು ಮೈನಸ್ ಎ ಆಗುತ್ತೆ ಇದು ಮೈನಸ್ 24 ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎ ಮೈನಸ್ ಎ ಎರಡು ಕ್ಯಾನ್ಸಲ್ ಆಗುತ್ತೆ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ 3 ಎನ್ ಕ 3 ಎನ್ ಮೈನಸ್ 3 ಮೈನಸ್ 24 ಸೇಮ್ ಚಿಹ್ನೆ ಕೂಡಿಸಿದ್ರೆ ಮೈನಸ್ 27 ಎಸ್ ಮೈನಸ್ 27 ಈ ಕಡೆ ಕಳಿಸಿದ್ರೆ ಪ್ಲಸ್ 27 3 ಎನ್ ಇಸ್ ಇಕ್ವಲ್ ಟು 12 27 ಅನ್ನು ಕೂಡಿಸಿದ್ರೆ 39 ಆಗುತ್ತೆ ಎನ್ ಇಕ್ವಲ್ ಟು 39 ಗುಣಲೆ 3 ಈ ಕಡೆ ಬಂದಿದೆ ಬಾಗಲೇ 3 3 ಅಲ್ಲಿ 3 13 ಎನ್ ಬೆಲೆ 13 ಅದನ್ನೇ ಕೇಳಿದ್ರೆ ಎನ್ ಬೆಲೆ ಎಷ್ಟು ಆಗ್ತದೆ ಎನ್ ಬೆಲೆ 13 ಆಗಿದೆ ಧನ್ಯವಾದಗಳು